ಕುಮಟಾ ಲಯನ್ಸ್ ಕ್ಲಬ್ ವತಿಯಿಂದ ಇದೇ ಬರುವ ಏಪ್ರಿಲ್ 7ರಂದು ರವಿವಾರ ತುಟಿ ಹಾಗೂ ಸೀಳುಬಾಯಿ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಉಚಿತ ಶಿಬಿರ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1ರ ತನಕ ಕುಮಟಾದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆಯಲಿದೆ. ಇದೇ ಬರುವ ಏಪ್ರಿಲ್ 7ರ ರವಿವಾರದಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರ ತನಕ ಕುಮಟಾದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಕುಮಟಾ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ತುಟಿ ಮತ್ತು ಸೀಳುಬಾಯಿ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಈ ವಿಷಯದ ಕುರಿತು ಮಾಹಿತಿ ನೀಡಲು ಕುಮಟಾದ ಅಚ್ಯುತ್ ಪಂಡಿತ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜನ್ ಡಾಕ್ಟರ್ ವಾಗೀಶ್ ಭಟ್ ಮಾತನಾಡಿ, ಏಪ್ರಿಲ್ 7ರ ರವಿವಾರದಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರ ತನಕ ಕುಮಟಾದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಉಚಿತ ತುಟಿ ಮತ್ತು ಸೀಳುಬಾಯಿ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆಯ ತುಟಿ ಹಾಗೂ ಸೀಳುಬಾಯಿ ತಜ್ಞರಾದ ಡಾಕ್ಟರ್ ನವೀನ್ ಕುಮಾರ್ ಅವರು ಶಿಬಿರ ನಡೆಸಿಕೊಡಲಿದ್ದಾರೆ. ಈ ಶಿಬಿರದ ಸಂಪೂರ್ಣ ಉಪಯೋಗವನ್ನು ತುಟಿ ಹಾಗೂ ಸೀಳುಬಾಯಿ ಸಮಸ್ಯೆ ಇರುವ ರೋಗಿಗಳು ಪಡೆದುಕೊಳ್ಳಬೇಕು. ಹಾಗೆಯೇ ಶಿಬಿರದಲ್ಲಿ ಭಾಗವಹಿಸುವಂತವರು ಏಪ್ರಿಲ್ 7ರ ಒಳಗೆ ಕುಮಟಾದ ಅಚ್ಯುತ್ ಪಂಡಿತ್ ಆಸ್ಪತ್ರೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದು ಎಂದರು. ಹಾಗೂ ಸೀಳುಬಾಯಿ ತಪಾಸಣಾ ಶಿಬಿರ ಹಾಗೂ ಇದಕ್ಕೆ ಬೇಕಾದ ಸೆಲೆಕ್ಟೆಡ್ ಪೇಷಂಟ್ ಅಂದರೆ ಆಯ್ಕೆಯಾದ ರೋಗಿಗಳಿಗೆ ಎಲ್ಲ ಮಗುಗೆ ಉಚಿತವಾಗಿ ಎಲ್ಲ ರೀತಿಯ ಸರ್ಜರಿ ಅದಕ್ಕೆ ಬೇಕಾದಂಥ ಶಸ್ತ್ರಚಿಕಿತ್ಸೆ ಔಷಧಿ ಎಲ್ಲದನ್ನು ಫ್ರೀಯಾಗಿ ನಡೆಸುವಂಥ ಒಂದು ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಖ್ಯಾತ ಸೀಳು ತುಟಿ ಹಾಗೂ ಬಾಯಿ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನವೀನ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಅವರೇ ಈ ಶಿಬಿರವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದಕ್ಕೆ ಅಗತ್ಯವಾದ ಇದರಲ್ಲಿ ಇದಕ್ಕೆ ಬೇಕಾದ ರೋಗಿಗಳು ಯಾರು ಇದ್ದರೆ ಇದಕ್ಕೆ ಖಂಡಿತ ಬರ್ಬೋದು. ಅವತ್ತಿನ ದಿನ ಬೆಳಿಗ್ಗೆ ಬಂದು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ನಡೆಸ್ಕೊಂಡು ಅದಕ್ಕೇನಾದರೂ ಬೇಕಾದ ಸರ್ಜರಿ ಏನಾದರೂ ಟ್ರೀಟ್ಮೆಂಟ್ ಅಗತ್ಯ ಇದ್ದರೆ ಖಂಡಿತವಾಗಲೂ ಅದಕ್ಕೆ ಬೇಕಾಗದ್ದು ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಉಚಿತವಾಗಿ ನಡೆಸಲಾಗುವುದು. ಈ ಥರ ಸೀಳು ತುಟಿ ಸೀಳುಬಾಯಿ ಮೊದಲು ಸರ್ಜರಿ ಆದವರು ಇಲ್ಲ ಸರ್ಜರಿ ಬೇಕಾದವರು ಇದ್ದರೆ ಅಚ್ಯುತ್ ಪಂಡಿತ್ ಹಾಸ್ಪಿಟ್ಲಿಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು. ಈ ಸಂದರ್ಭದಲ್ಲಿ ಕುಮಟಾ ಲಯನ್ಸ್ ಕ್ಲಬ್ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಶ್ವನಾಥ್ ಕೇರೂರ್ ಮಾತನಾಡಿ, ನಮ್ಮ ಲಯನ್ಸ್ ಕ್ಲಬ್ ಕಳೆದ 40 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಅದರಂತೆಯೇ ಏಪ್ರಿಲ್ 7ರ ರವಿವಾರದಂದು ಕುಮಟಾದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಈ ಒಂದು ಶಿಬಿರದ ಸಂಪೂರ್ಣ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ನಮ್ಮ ಲಯನ್ಸ್ ಕ್ಲಬ್ ಆಫ್ ಕುಮಟಾ ನಮ್ಮ ಕಳೆದ 40 ವರ್ಷಗಳಿಗಿಂತ ಹೆಚ್ಚು ಕಾಲ ಸಮಾಜದಲ್ಲಿ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ತಿಳಿದಂಥ ವಿಷಯ. ವಿಶೇಷವಾಗಿ ಆರೋಗ್ಯ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಾವು ನಡೆಸ್ತೇವೆ. ನಮ್ಮದೇ ಆದಂಥ ರೇವಣಕರ್ ಚಾರಿಟೇಬಲ್ ಐ ಹಾಸ್ಪಿಟಲ್ ಇದ್ದದ್ದು ತಮಗೆ ಗೊತ್ತಿರ್ಬೋದು. ಅದರ ಲಾಭವನ್ನು ಬಹಳಷ್ಟು ಜನ ಪಡಿತಾ ಇದ್ದಾರೆ. ಉದ್ದಗಲಗಳ ಮುಂದೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಉದ್ದಗಲಕ್ಕೂ ಅದನ್ನು ಪಡಿತಾ ಇರೋದು ತಮಗೆ ಗೊತ್ತಿರ್ಬೋದು. ಅದರ ಜೊತೆಗೆ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಾವು ಮಾಡ್ತೇವೆ. ಡಾಕ್ಟರ್ ಶ್ರೀಧರ್ ಶಿವಮೊಗ್ಗದಿಂದ ಬಂದು ಅದನ್ನು ಕ್ಯಾಂಪ್ಗಳನ್ನು ನಡೆಸಿಕೊಡ್ತಾರೆ. ಅನಂತರ ಸಾಮಾನ್ಯ ಆರೋಗ್ಯದ ಬಗ್ಗೆ ರಕ್ತ ಪರೀಕ್ಷೆಯ ಬಗ್ಗೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ. ಈಗ ಹಲವು ವರ್ಷಗಳ ನಂತರ ಸೀಳು ದುಟಿ ಸಂಬಂಧಪಟ್ಟಂತೆ ಒಂದು ಕ್ಯಾಂಪನ್ನು ಮಾಡುವಂಥ ವಿಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಈಗ 7ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ಲಯನ್ಸ್ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗವರ್ನರ್ ಅದು ನಮ್ಮ ಭೇಟಿ ಇದೆ ಅವರಿಗೆ. ಆ ವೇಳೆಗೆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಪ್ರಕಾಶ್ ಪಂಡಿತ್ ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.